ತಂದು ಎಜುಕೇಷನ್ ಮುಗಿದಿದ್ದು 2009ನಲ್ಲಿ. ನಮ್ಮದು ಮೂಲತಃ ರೈತ ಕುಟುಂಬನೇ. ಮುಂಚೆನೂ ಹಸು ಒಂದು ಎರಡು ಇತ್ತು. ಅದ್ರ ಜೊತೆ ಇದ್ದಾಗ ನನಗೆ ಹಸು ಸಾಕೋದ್ರ ಬಗ್ಗೆ ಅಷ್ಟು ಐಡಿಯಾ ಇತ್ತಿಲ್ಲ. ಇದೇ ಥರ ಸಾಕಬೇಕು ಅನ್ನಿರ್ತೀನಿ. ಎಲ್ಲ ರೀತಿ ಆ ಥರ ಸಾಕ್ತಾರೆ, ಅದೇ ಥರ ಸಾಕ್ತಾಯಿದ್ದು. ಹಸು ಬೇಡ ಅಂತ ಅದನ್ನು ಸೇಲ್ ಮಾಡಿದೆ. ಸೇಲ್ ಮಾಡ್ಕೊಂಡು ನಂದು ರೈಲ್ವೆ ಜಾಬ್ ಆಗಿತ್ತು. ಅಲ್ಲಿ ಒಂದು 8 ಮಂತ್ಸ್ ಕೆಲಸ ಮಾಡಿದೆ. ಮತ್ತೆ ಅದು ಬೇರೆ ಪ್ರಾಬ್ಲಮಿಂದ ಸ್ವಂತ ಕಾರಣಗಳಿಂದ ಬಿಟ್ಟು ಮತ್ತೆ ನಾನು ಊರಿಗೆ ಬಂದೆ. ಊರಿಗೆ ಬಂದು ಮತ್ತೆ ಕೃಷಿ ಸ್ಟಾರ್ಟ್ ಮಾಡಿದೆ. ಕೃಷಿ ಸ್ಟಾರ್ಟ್ ಮಾಡಿದಾಗ ನನಗೆ ಅಂಥ ಆದಾಯ ಅಂತ ಬರಲಿಲ್ಲ. ನಾನು ಮತ್ತೆ ಹಸು ತೊಗೊಳ್ಲಿಲ್ಲ, ಅವಾಗ ಹಸು ಬರಲಿಲ್ಲ. ಮತ್ತು ಟೊಮೊಟೊ, ಆಲೂಗೆಡ್ಡೆ ಈ ಥರ ಕೃಷಿ ಅವಲಂತ ಬೆಳೆಗಳನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅದರಲ್ಲಿ ಆದಾಯ ನನಗೆ ಕಾಣಿಸ್ಲಿಲ್ಲ. ಅದೇನೇ ಕಾಣಿಸ್ಲಿಲ್ಲ ಅಂದಾಗ ಸ್ವಲ್ಪ ದಿವಸ ನನಗೆ ಅಮ್ಮ ಹಣದ ಅವಶ್ಯಕತೆ ಲಾಸ್ ಬಂತು. ಲಾಸ್ ಬಂದ ನನಗೆ ಮತ್ತೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ನಾನು ಕ್ಯಾಬ್ ಓಡಿಸ್ತಾ ಇದ್ದೆ. ಅಲ್ಲಿ ದುಡ್ಡು ದುಡಿಬೋದು, ಬಟ್ ಟೈಮಿಂಗ್ಸ್ ಇಲ್ಲ. ನಿದ್ದೆ ಮಾಡೋದಕ್ಕೆ ಟೈಮಿಂಗ್ಸ್ ಇಲ್ಲ, ಊಟ ಮಾಡೋದಕ್ಕೆ ಟೈಮಿಂಗ್ಸ್. ಮೇಯ್ನು ಟ್ರಾಫಿಕ್ಕು ಇಲ್ಲಿಯೂ ಅಷ್ಟೇ, ನಿಮ್ಮದೇ ಅಲ್ಲಿ ಇರೋಕ್ಕಾಗಲ್ಲ ಬೆಂಗಳೂರಲ್ಲಿ. ಮತ್ತೆ ನಾನು ಬಂದು ಊರಿಗೆ ಸೆಟ್ಲ್ ಆದೆ. ಬಂದು ಊರಿಗೆ ರಿಟರ್ನ್ ಆದಾಗ ನಾನು ಮತ್ತೆ ಒಂದು 6 ತಿಂಗಳು ಟೈಮ್ ವೇಸ್ಟ್ ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ. ಏನು ಮಾಡಬೇಕು ಅನ್ನೋದಕ್ಕೆ ಯೋಚನೆ ಮಾಡೋಕ್ಕೆ 6 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಏನು ಮಾಡಬೇಕು ಅಂತ ಐಡಿಯಾ ಬರಲಿಲ್ಲ. ಅದೇ ಕೃಷಿ ಮಾಡ್ತಾ ಇದ್ದೆ, ಬಟ್ ಯಾವುದು ಆದಾಯ ಅಂತ ಕಾಣ್ತಾ ಇರಲಿಲ್ಲ. 18 ಡಿಸೆಂಬರ್ಲಿ ಅಕ್ಷಯಕಲ್ಪ ಪರಿಚಯ ಆಯಿತು. ಅಕ್ಷಯಕಲ್ಪದಲ್ಲಿ ಕಲ್ತಿದ್ದೇನು ಅಂದರೆ ನನಗೆ ಹೈನುಗಾರಿಕೆ ಮತ್ತು ಹಸು ಸಾಕೋದ್ರ ಬಗ್ಗೆ ಏನು ಅಂತ ಮೊದಲು ತಿಳಿಸಿಕೊಟ್ರು. ಹಸುತನಕ್ಕೆ ಒಂದು ಮತ್ತು ರೈತಾಪಿ ಕುಟುಂಬ ಆಗಿರ್ಬೋದು, ಕೃಷಿ ಬಗ್ಗೆ ಇದೇ ಥರ ರೈತರು ಈ ಥರನೇ ಮಾಡಬೇಕು ಅದ್ರ ಬಗ್ಗೆ ತಿಳುವಳಿಕೆ ನನಗೆ ಕಮ್ಮಿ ಇತ್ತು. ಈಗ ನಮ್ಮ ತಾತ ನಮ್ಮ ಅಪ್ಪ ಯಾವ ಥರ ಮಾಡಿದ್ರೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದಿದ್ದೆ. ಕೃಷಿ ಬಗ್ಗೆ ಇದೇ ಥರ ಮಾಡಬೇಕು ಅನ್ನೋ ಐಡಿಯಾ ಇತ್ತಿಲ್ಲ. ಬಟ್ ಕಲ್ತಿದ್ದೆಲ್ಲ ಇಲ್ಲಿ ಬಂದು ಅಕ್ಷಯಕಲ್ಪದ ಜೊತೆಯ ಆಫೀಸರಲ್ಲಿ ಟ್ರೈನಿಂಗಲ್ಲೇ ಅಲ್ಲಿ ಬೇರೆ ರೈತರು ಅಕ್ಷಯಕಲ್ಪ ರೈತರು ಬೇರೆ ನೋಡಿ ಅಲ್ಲಿ ತುಂಬ ಕೃಷಿ ಬಗ್ಗೆ ತುಂಬ ಕಲ್ತಿದ್ದೀನಿ. ಇವತ್ತು ನಾನು ಪರ್ ಮಂತಿಗೆ ಮಿನಿಮಮ್ ಅಂದರೆ 75,000 ಟು 1 ಲಕ್ಷ ಅಂತ ಅರ್ನಿಂಗ್ಸ್ ಇದೆ.